ಬಿಜೆಪಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ವಿರುದ್ಧ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಯಾರು ಆರೋಪ ಮಾಡ್ತಾ ಇದ್ದಾರೋ ಅವರ ವಿರುದ್ಧವೇ ತೇಲ್ಕೂರ್ ದೂರನ್ನ ಕೊಡೋ ಮೂಲಕವಾಗಿ ಆ ಮಹಿಳೆ ಮೇಲೆ ತಿರುಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ತೇಲ್ಕೂರ್ ಮಹಿಳೆ ವಿರುದ್ಧವೇ ಈಗ ದೂರನ್ನ ಕೊಟ್ಟಿದ್ದಾರೆ ಈ ಸಂಬಂಧಿತವಾಗಿ ಈ ಪ್ರಕರಣವನ್ನ ಇವತ್ತು ಸಂಜೆಯೇ ಸಿಸಿಬಿಗೆ ವರ್ಗಾಯಿಸುವ ಸಾಧ್ಯತೆ ಸಹ ಇದೆ ವಿಧಾನಸೌಧ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಶಾಸಕ ತೇಲ್ಕೂರ್ ಈ ಮಹಿಳೆಯಿಂದ ನನಗೆ ಬ್ಲ್ಯಾಕ್ ಮೇಲ್ ಆಗಿದೆ ನನ್ನಿಂದ ಹಣವನ್ನ ವಸೂಲಿ ಮಾಡಿದ್ದಾರೆ ಹೀಗಂತ ಹೇಳಿ ದೂರನ್ನ ದಾಖಲು ಮಾಡಿದ್ದಾರೆ ಆದ್ರೆ ಆ ಮಹಿಳೆ ಸುದ್ದಿಗೋಷ್ಠಿಯನ್ನ ನಡೆಸೋ ಮೂಲಕವಾಗಿ ಆ ಮಗು ತೇಲ್ಕೂರ್ದು ಅದನ್ನ ಒಪ್ಕೊಳ್ಬೇಕು ಅವರು ನ್ಯಾಯವನ್ನ ಕೊಡಬೇಕು ಅದರ ಹೊರತಾಗಿ ನನ್ನ ಮೇಲೆ ದೌರ್ಜನ್ಯವನ್ನ ಮಾಡ್ಲಾಗ್ತಾ ಇದೆ ಪೊಲೀಸರ ಮುಖಾಂತರ ದಬ್ಬಾಳಿಕೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ಮಹಿಳೆ ನನ್ನ ಮೇಲೆ ಮಾಡಿರುವಂತಹ ಆರೋಪಗಳೆಲ್ಲ ನಿರಾಧಾರ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋ ಮೂಲಕವಾಗಿ ಇದಕ್ಕೆ ಉತ್ತರವನ್ನು ಪಡೆದುಕೊಳ್ತೀನಿ ನನಗೆ ಈ ಮಹಿಳೆ ಮಾಡ್ತಾ ಇರುವಂತಹ ಆರೋಪದ ಬಗ್ಗೆ ಯಾಕೆ ಹೀಗಾಗ್ತಾ ಇದೆ ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಕೆಲವರ ಮೇಲೆ ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ನಾನು ಇದನ್ನು ಫೇಸ್ ಮಾಡ್ತೀನಿ ಪಕ್ಷ ಮುಜುಗರಕ್ಕೆ ಈಡಾಗೋದು ಬೇಡ ಕಾರ್ಯಕರ್ತರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದು ಬೇಡ ನಾನು ಏಕಾಂಗಿಯಾಗಿ ಈ ಒಂದು ಪ್ರಕರಣದಲ್ಲಿ ಕಾನೂನಾತ್ಮಕ ಹೋರಾಟವನ್ನ ನಡೆಸ್ತೀನಿ ಅಂತ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಹೇಳ್ತಾರೆ ಮಗದೊಂದು ಕಡೆಯಲ್ಲಿ ಮಹಿಳೆಯ ವಿರುದ್ಧವೇ ದೂರನ್ನ ಸಹ ದಾಖಲು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ ಮುರಳಿ ಬ್ಲಾಕ್ ಮೇಲ್ ಯಾವ ಕಾರಣಕ್ಕಾಗಿ ಆಗತ್ತೆ ತೆಲ್ಕುರ್ ಅವರು ಆ ರೀತಿಯಾಗಿ ಏನೂ ಇಲ್ಲ ಅನ್ನೋದಾಗಿದ್ರೆ ನಾನು ಅಷ್ಟು ದುಡ್ಡು ಕೊಟ್ಟೆ ಇಷ್ಟು ದುಡ್ಡು ಕೊಟ್ಟೆ ಅನ್ನೋ ವಿಚಾರಗಳನ್ನ ಯಾಕೆ ಹೇಳ್ಕೊಳ್ತಾರೆ ಖಂಡಿತ ದಿವ್ಯಾ ಯಾಕೆಂದ್ರೆ ಈ ರೀತಿಯ ಅನುಮಾನಗಳು ಶುರುವಾಗಂತದೇ ಅವರ ಹೇಳಿಕೆಗಳಿಂದ ಯಾಕೆಂದ್ರೆ ರಾ ತೆಲುಕೂರ್ ಅವರು ಹೇಳ್ತಾರೆ ನಾನು ನನಗೆ ಕಳೆದ ಎರಡು ವರ್ಷದಿಂದ ಕೂಡ ನಿರಂತರವಾಗಿ ಆಕೆ ನನಗೆ ಟಾರ್ಚರನ್ನು ಮಾಡ್ತಾ ಇದ್ದಾರೆ ಮತ್ತು ಹಣಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಜೊತೆಗೆ ಅವರ ದೂರಿನ ಎಫ್ ಐ ಆರ್ನಲ್ಲಿ ಅಂದರೆ ಅವರ ಕೊಟ್ಟಿರೋಂಥ ಎಫ್ ಐ ಆರ್ ಏನಿತ್ತು ಅದರ ದೂರಿನಲ್ಲಿ ಏನಿತ್ತು ಅದರಲ್ಲಿ ಹೋಟೆಲ್ ಹೋಟೆಲಲ್ಲಿ ಭೇಟಿ ಇರ್ಬೋದು ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಭೇಟಿ ಮಾಡೋವಂಥದ್ದಿರ್ಬೋದು ಜೊತೆಗೆ ಹಣ ಕೊಟ್ಟಂಥ ವಿಚಾರ ಇರ್ಬೋದು ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಜೊತೆಗೆ ಈಗ ಪ್ರಮುಖವಾಗಿ ಅವರು ಹೇಳೋಂಥದ್ದು ಎರಡು ಕೋಟಿ ನನಗೆ ಹಣವನ್ನು ಬೇಡಿಕೆಯನ್ನು ಇಟ್ಟಿದ್ರು ಅದಕ್ಕೋಸ್ಕರ ನಾನು ಈಗ ದೂರನ್ನು ಕೊಟ್ಟಿದ್ದೀನಿ ಅಂದರೆ ಕೇವಲ ಇದು ಇಲ್ಲಿ ನಮ್ಮ ನಮಗೆ ಮಾತ್ರ ನಡೀತಾ ಇರುವಂಥದ್ದಲ್ಲ ಇದೇ ರೀತಿಯಲ್ಲಿ ಬೇರೆ ಬೇರೆ ಶಾಸಕರನ್ನು ಕೂಡ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಅಂತೇಳಿ ಅವರು ಆರೋಪವನ್ನು ಮಾಡ್ತಾರೆ ಆದರೆ ಈಗ ಮಹಿಳೆ ದೂರಿನಲ್ಲಿ ಆರೋಪಿಯಾಗಿರುವಂಥ ಮಹಿಳೆ ಏನಿದ್ರೆ ಜೊತೆಗೆ ಸಂತ್ರಸ್ತೆ ಅಂತ ಹೇಳಿ ಹೇಳ್ಕೊಳ್ತಾ ಇರುವಂತಹ ಮಹಿಳೆ ಏನಿದ್ರೆ ಅವರು ಹೇಳುವಂಥದ್ದು ನನಗೆ ಯಾವುದೇ ರೀತಿಯ ಹಣಕಾಸಿನ ವಿಚಾರ ಇಲ್ಲ ಯಾಕಂದ್ರೆ ನನಗೆ ಎರಡ್ ಸಾವಿರದ ಎಂಟರಿಂದನೂ ಕೂಡ ಇವರ ಜೊತೆಯಲ್ಲಿ ಸಂಪ ಸಂಬಂಧ ಇತ್ತು ಜೊತೆಗೆ ಇವರು ಶಾಸಕರಾಗ್ತಾರೆ ಶಾಸಕರಾದ ನಂತರ ನನಗೆ ಸೆಟ್ಲನ್ ಅಂದರೆ ನನ್ನ ಮಗನ ಜೀವನ ಏನಿತ್ತು ಅದನ್ನು ಸೆಟ್ ಮಾಡೋಕೆ ಒಂದು ಪ್ರಯತ್ನ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದೆ ಆದ್ರೆ ಅದನ್ನು ಯಾವ್ದನ್ನು ಅವರು ಮಾಡಲಿಲ್ಲ ಜೊತೆಗೆ ಅವರಿಗೆ ಆತನ ಹಕ್ಕಿ ಏನಿತ್ತು ಆತನ ಹಕ್ಕಿಗೋಸ್ಕರ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇರುವಂತ ಅಂದ್ರೆ ಆರೋಪ ಮತ್ತು ಪ್ರತ್ಯಾರೋಪ ಎರಡೂ ಕೂಡ ನಡೀತಾ ಇದಾವೆ ಆದರೆ ಬ್ಲಾಕ್ ಮೇಲ್ ಕೇಸ್ ಶಾಸಕರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಆಕೆಯನ್ನು ವಿಚಾರಣೆಗೊಳಪಡಿಸಿದ್ರೆ ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಿತ್ತು ಅಂದ್ರೆ ಶಾಸಕರು ಮಾಡಿದಂತ ಆರೋಪ ಏನಿತ್ತು ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಕೇಳಿ ಈಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಈಗ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಶಾಸಕರ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿ ಆ ಮಹಿಳೆ ಅಂತದ್ದು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬರ್ತಾರೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದ ಬಳಿಕ ಈಗಿನ ಸಿಕ್ಕಿನ ಮಾಹಿತಿ ಅತ್ಯಾಚಾರ ಮತ್ತು ವಂಚನೆ ಪ್ರಕರಣವನ್ನ ದಾಖಲು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ ಬಹುತೇಕ ಮತ್ತೊಬ್ಬ ಶಾಸಕನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಈಗಿನ ದೂರಿನ ಮಾಹಿತಿ ಪ್ರಕಾರ ಅತ್ಯಾಚಾರ ಮತ್ತು ವಂಚನೆ ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂತ ಹೇಳ್ತಾ ಇರೋದು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆಕೆಯೂ ಕೂಡ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ತಮ್ಮ ದೂರನ್ನ ದಾಖಲು ಮಾಡ್ತಾರಂತದ್ದು ದಿವ್ಯಾ ಥ್ಯಾಂಕ್ ಯು ಮುರಳೆ ನಿಮ್ಮೆಲ್ಲ ಮಾಹಿತಿಗೆ